ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಯಲ್ದೂರು, ಹೋಳೂರು, ದಳಸನೂರು ಗ್ರಾಮಗಳಲ್ಲಿ ಕೋಲಾರ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ಆಭರದ ಪ್ರಚಾರ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದವು. ಈ ಕಾರ್ಯಕ್ರಮದಲ್ಲಿ ಸಿಟಿ ರವಿ ಅವರು ಮಾತನಾಡಿದರು. ರಾಜ್ಯ ಸರ್ಕಾರದ ವಿರುದ್ದ ವಾಗ್ದಾಳಿ ಮಾಡಿದರು. ಮೋದಿ ಸರ್ಕಾರ ನೀಡುವ ಹಲವು ಯೋಜನೆಗಳನ್ನು ರಾಜ್ಯ ಸರ್ಕಾರ ನಾವು ಕೊಟ್ಟಿರುವುದು ಎಂದು ಹೇಳುತ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿನೇ ಘೋಷಣೆ ಮಾಡಿಲ್ಲ. ರಾಹುಲ್ ಗಾಂಧಿ ಹೆಸರು ಹೇಳಿದರೆ ಮತ ಬೀಳುವುದಿಲ್ಲ, ಅದಕ್ಕೆ ಪ್ರಧಾನಮಂತ್ರಿ ಅಭ್ಯರ್ಥಿ ಘೋಷಣೆ ಮಾಡುತ್ತಿಲ್ಲ. ಕೋಲಾರ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರನ್ನ ಗೆಲ್ಲಿಸಿ ಮೋದಿ ಅವರ ಋಣ ತೀರಿಸಬೇಕಿದೆ. ಮೋದಿ ಮಾಡಿರುವ ಹಲವು ಯೋಜನೆಗಳನ್ನ ಕೊಟ್ಟಿರುವುದಕ್ಕೆ ಮೋದಿ ಅವರನ್ನು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಬೇಕು ಎಂದು ಈ ಸಮಯದಲ್ಲಿ ಸಂಸದ ಮುನಿಸ್ವಾಮಿ, ಜಿಲ್ಲಾಧ್ಯಕ್ಷ ವೇಣುಗೋಪಾಲ್, ತಾಲೂಕಾಧ್ಯಕ್ಷ ಚಂದ್ರಶೇಖರ್, ಶಾಸಕ ವೆಂಕಟ ಶಿವಾರೆಡ್ಡಿ, ಎಸ್ಎಲ್ಎನ್ ಮಂಜುನಾಥ್, ವೈಎ ನಾರಾಯಣ ಸ್ವಾಮಿ, ಹಲವು ಮುಖಂಡರು ಉಪಸ್ಥಿತರಿದ್ದರು. ಅದಕ್ಕೋಸ್ಕರ ನಾವು ಬಿಟ್ಕೊಡಕ್ ನಾವು ರೆಡಿ ಇದೀರಿ, ನೀವ್ ಏನ್ ಹೇಳಿದ್ರೆ ಅದನ್ನ ನಾವು ಮಾಡಕ್ ರೆಡಿ ಇದೀರಿ ಅಂತ ಹೇಳಿದ್ರಿ. ಬೇರೆಯವರಾದ್ರೆ ಪಕ್ಕದಲ್ಲಿ ಚೇರ್ ಬಿಟ್ಕೊಡಲ್ಲ, ನಾವ್ ಎಂ ಪಿ ಟಿಕೆಟೇ ಬಿಟ್ಕೊಟ್ಬಿಟ್ರೆ ನಾವು ಜೊತೆನಾಗ್ ನಿಂತ್ಕೊಂಡಿದ್ದೀರಿ. ನಮ್ ಸಹೋದರ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನೀವೆಲ್ಲ ಹಗಲು ರಾತ್ರಿ ಕಷ್ಟಪಟ್ಟು ಕೇಳ್ಸ್ಕೊಂಡ್ರೆ ನಮ್ಮಂತಕ್ಕೆ ಸಮಾಧಾನ. ಬೇರೆ ಬೇರೆಯವ್ರು ಏನೇನು ಆಗ್ತಾ ಇರ್ತಾರೆ, ಏನೇನು ನೋಡ್ತಾ ಇರ್ತೀರಿ, ನೀವು ಅದನ್ನೆಲ್ಲ ಏನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಾವ್ ಕೂಡ ಹುಟ್ಟಿಲ್ಲ ಅಂದ್ರೂ ಅಣ್ಣ ತಮ್ಮಂದಿರ್ಕಿನ್ನ ಹೆಚ್ಚಾಗಿ ಒಂದು ಫ್ಯಾಮಿಲಿ, ಒಂದು ಕುಟುಂಬ ತರ ನಾವ್ ಇದ್ದೀರಿ ಕೋಲಾರಲ್ಲಿ. ನಮ್ಮಲ್ಲಿ ಯಾವುದೇ ರೀತಿಯಾದಂತ ಭಿನ್ನಾಭಿಪ್ರಾಯಗಳಿಲ್ಲ. ನಮ್ಮ ಶ್ರೀನಿವಾಸಪುರದ ಮೊಮ್ಮಗನು ಮಲ್ಲೇಶ್, ಆ ಗೌತಮ್ ಬಂದಿದ್ದ ನೋಡಿದಿರಾ, ಮುಖ ಯಾವತ್ತಾದ್ರು ನೋಡಿದಿರಾ, ನೀವು ಯಾವತ್ತಾದ್ರು ನೋಡಿದಿರಾ? ಇಲ್ಲಿ ಒಂದ್ ಗುಂಪು ಅವ್ರು ಕೊಡ್ಬೇಕು, ಒಂದ್ ಗುಂಪು ಇವ್ರು ಕೊಡ್ಬೇಕು ಅಂತ ಹೇಳಿ ಇಬ್ರು ಯಾಮಾರ್ಕೊಂಡಿದ್ ನಮ್ಮ ಬೆಂಗಳೂರಿಂದ ತಗೊಂಡ್ ಇಲ್ಲಿಕ್ಕವ್ರೆ. ಅದು ಬೆಂಗಳೂರಲ್ಲ, ಆಂಧ್ರ ಪ್ರದೇಶದಿಂದ ಬಂದಿರೋದು ಅಂತ ಹೇಳಿ ಇದೇ ಕಾಂಗ್ರೆಸ್ ಅವ್ರು ಹೇಳಿರೋದು. ನಾವೇ ನಮ್ಮೂರ ಕೋಲಾರ ಗಡಿಸ್ರಿಲ್ವಾ, ಅಲ್ಲಿಂದ ತರಬೇಕಾಗಿತ್ತು ಆಂಧ್ರದಿಂದ ಅಂತ ಹೇಳಿ ಕಾಂಗ್ರೆಸ್ ಅವರೇ ಹೇಳಿರ್ತಕ್ಕಂಥವ್ರು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮನ ಮಗನ ನಾವು ಅತಿ ಹೆಚ್ಚು ಓಟ್ಗಳು ಹಾಕಿ ನಾವು ಗೆಲ್ಸ್ಕೊಬೇಕು. ಇವತ್ತು 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು, ಕೊಟ್ಟವ್ರೇನಮ್ಮ ಕೊಟ್ಟವ್ರಾ? ನೀವು ಕಡ್ಡಿ ಪುಡಿಕೂ ಕಾಸು ಕೊಟ್ಟಿಲ್ಲ, ಎಲ್ಲರಿಗೂ ಕಾಸು ಕೊಟ್ಟಿಲ್ಲ. ಅವರು ಮನೆಯಾಗಿರೋ ಅತ್ತೆ ಸೊಸೆನ ಬೇರೆ ಮಾಡಿ 2000 ರೂಪಾಯಿ ಅತ್ತೆ ಕಾ, ಅದು ಒಂದ್ ಊರಲ್ಲಿ 100 ಮನೆ ಇದ್ರೆ ಬರೀ 20 ಮನೆ ಕೊಟ್ಟವ್ರೆ. ಅದು ಯಾರು? ಕಾಂಗ್ರೆಸ್ ಓಟ್ ಹಾಕೋರ್ ಮಾತ್ರ ಅನ್ನೋ ಲೆಕ್ಕದಲ್ಲಿ. ಮಿಕ್ಕವರೆಲ್ಲ ಓಟ್ ಹಾಕಿಲ್ಲ ಮನೆ ನಿಮ್ಗ, ಓಟ್ ಹಾಕ್ತೀರ ನೀವು 130 ಸೀಟ್ ಬಂದ್ಬಿಟ್ರ. ಅದಾದ್ಮೇಲೆ ನಮ್ಮಲ್ಲಿ ಯುವಕರೆಲ್ಲ ಇದಾರೆ ಇಲ್ಲೆಲ್ಲ ಎಷ್ಟೊಂದ್ ಜನ, ನೀವೆಲ್ಲ ಡಿಗ್ರಿ ಓದಿರೋ, ಪಿ ಯು ಸಿ ಓದಿರೋ, ಎಸ್ ಎಲ್ ಸಿ ಓದಿರೋರ್ಗೆ ನೀವು ನಮ್ ಓಟ್ ಹಾಕಿ. ನಮ್ಮ ಎಲ್ಲ ಸೋಶಿಯಲ್ ಮೀಡಿಯಾ ಅವರೆಲ್ಲ ಜಾಸ್ತಿ ಇದಾರೆ ನೋಡ. ತೇರತ್ ಕುಮಾರ್ ಯಾರ ಮನೆ ಕರೆಂಟ್ ಇರಲಿಲ್ಲ, ಅವ್ರ ಮನೆಗೆ ಸೌಭಾಗ್ಯ ಯೋಜನೆ ಅಡಿಯಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸಿದ ಸುಳ್ಳ. ಗರೀಬಿ ಕಲ್ಯಾಣ ಅನ್ನ ಯೋಜನೆ ಹೆಸರಿನಲ್ಲಿ 10 ಕೆಜಿ ಅಕ್ಕಿ ಕೊಟ್ಟಿದ್ದು ಕೋವಿಡ್ ಸಂಕಷ್ಟ ಕಾಲದಲ್ಲಿ ಸುಳ್ಳ. ಮುದ್ರಾ ಯೋಜನೆ ಮೂಲಕ ವಿತೌಟ್ ಸ್ಯೂರಿಟಿ ವಿತೌಟ್ ಸೆಕ್ಯೂರಿಟಿ ಸಾಲ ಸಿಗುವಂತೆ ಮಾಡಿದ ಸುಳ್ಳ. ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆ ಮೂಲಕ ಬೀದಿ ಬದಿ ವ್ಯಾಪಾರಸ್ಥರಿಗೆ ನೆರವು ಕೊಟ್ಟಿದ್ದು ಸುಳ್ಳ. ವಿಶ್ವಕರ್ಮ ಯೋಜನೆಯ ಮೂಲಕ 18 ವಿವಿಧ ಕುಲಕಸಬನ್ನು ನಡೆಸತಕ್ಕಂಥ ಜನರಿಗೆ 15,000 ರೂಪಾಯಿ ಸಬ್ಸಿಡಿ, 85,000 ರೂಪಾಯಿ ಸಾಲ. ಯಾವ್ದು ಸುಳ್ಳು ಸಿದ್ದರಾಮಯ್ಯನವರೇ? ಈಗ ಜಲಜೀವನ್ ಮಿಷನ್ ಯೋಜನೆಯಡಿನಲ್ಲಿ ಮನೆ ಮನೆಗೆ ಶುದ್ಧವಾಗಿರ್ತಕ್ಕಂಥ ನೀರು ಕೊಡ್ತಕ್ಕಂಥ ಯೋಜನೆಯನ್ನು ತಂದಿದ್ದಾರೆ. ಯಾವ್ದು ಸುಳ್ಳು? ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡಾರ್ ಹೈವೇ ಇಷ್ಟು ಚಂದ ಕೆಲಸ ನಡೀತಾ ಇದೆ, ಅದು ಸುಳ್ಳ? ಯಾವ್ದು ಸುಳ್ಳು? ವಂದೇ ಭಾರತ್ ಎಕ್ಸ್ಪ್ರೆಸ್ ಸುಳ್ಳ? ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಭಯೋತ್ಪಾದಕರ ಬೆನ್ನು ಮೂಳೆ ಮುರಿದಿದೆ ಸುಳ್ಳ?